ಮತ್ತೊಂದು ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎ ಟಿ ಎಮ್ ನಿಂದ ಯಾವ ತರ ಒಂದು ಹಣವನ್ನು ತೆಗಿತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನಿಮ್ಗೊಂದು ತೋರಿಸ್ಕೊಡ್ಲಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಯಾವುದೋ ಒಂದು ಸ್ಟೆಪ್ನ ಮಿಸ್ ಮಾಡ್ಕೋಬೇಡಿ. ಸೊ ಫ್ರೆಂಡ್ಸ್, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವಿಡಿಯೋ ಇಷ್ಟಾದರೆ ವಿಡಿಯೋನ ಲೈಕ್ ಕೊಟ್ಬಿಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಮೊದಲ ಬಾರಿಗೆ ಎ ಟಿ ಎಮ್ಗೆ ಹೋದಾಗ ಹೆದರಬೇಡಿ. ಸೊ ನೀವು ಎ ಟಿ ಎಮ್ಗೆ ಹೋದ ನಂತರ ನಿಮ್ಮ ಹತ್ತಿರ ಇರುವ ಎ ಟಿ ಎಮ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡನ್ನು ತೆಗೆದಿಟ್ಟುಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರಾಗಿ ಒಂದು ಫೋಟೋನಲ್ಲಿ ನೀವು ಹೀಗೆ ಒಂದು ನಿಮ್ಮ ಎ ಟಿ ಎಮ್ ಕಾರ್ಡನ್ನು ಮಿಷಿನ್ ಒಳಗೆ ಇನ್ಸರ್ಟ್ ಮಾಡಬೇಕು. ಸೊ ಎ ಟಿ ಎಮ್ನಲ್ಲಿ ನಿಮ್ಮ ಇದೊಂದು ಕಾರ್ಡನ್ನು ಇನ್ಸರ್ಟ್ ಮಾಡಿದ ನಂತರ ಒಂದು 2 ಸೆಕೆಂಡ್ ಒಳಗೆ ವೇಟ್ ಮಾಡಿ. ಸೊ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಬೇಕಾದ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗಾಗಿ ಇಂಗ್ಲೀಷನ್ನ ತಗೋತಿದ್ದೀನಿ. ಸೊ ಇಲ್ಲಿ ಇವಾಗ ಪ್ಲೀಸ್ ಎಂಟರ್ ಯುವರ್ ಪಿನ್ ಅಂತ ಕೇಳ್ತಿದೆ. ಸೊ ಇದರಲ್ಲಿ ಯಾವ ಪಿನ್ ಹಾಕ್ಬೇಕು ಅಂದರೆ, ನೀವು ನಿಮ್ಮ ಒಂದು ಗೂಗಲ್ ಪೇ ಯೂಸ್ ಮಾಡ್ತಿರಲ್ಲ ಅದರಲ್ಲಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡುವಾಗ ಒಂದು ಯು ಪಿ ಐ ಪಿನನ್ನು ಹಾಕ್ತಿರಲ್ಲ, ಅದೊಂದು ಪಿನ್ನಲ್ಲೇ ಇಲ್ಲಿ ಎಂಟರ್ ಮಾಡಬೇಕು. ಅಂದರೆ ಯು ಪಿ ಐ ಪಿನನ್ನು ನೀವು ಎಂಟರ್ ಮಾಡಬೇಕು. ಸೊ ಇಲ್ಲಿ ಯು ಪಿ ಐ ಪಿನ್ ಎಂಟರ್ ಆದಮೇಲೆ ಒಂದು ಕಂಟಿನ್ಯೂನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವೊಂದು ಕಂಟಿನ್ಯೂ ಪ್ರೆಸ್ ಮಾಡಿದ್ಮೇಲೆ ನಮಗೆ ಹಲವಾರು ಆಪ್ಷನ್ಗಳು ಕಂಡುಬಿಡುತ್ತೇವೆ. ಸೊ ಅದರಲ್ಲಿ ನಾವೊಂದು ಕ್ಯಾಶ್ ವಿತ್ಡ್ರಾವಲ್ನ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಕ್ಯಾಶ್ ವಿತ್ಡ್ರಾವಲ್ಗೆ ಒಂದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ 3 ಆಪ್ಷನ್ ಕಂಡುಬರುತ್ತೆ. ಸೊ ಇದರಲ್ಲಿ ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ನೆಕ್ಸ್ಟ್ ಒಂದು ಅಮೌಂಟ್ನ ಒಂದು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಅಮೌಂಟ್ ಬೇಕು. ನೀವು ಹಾಕಿ ರೆಸಿಪ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ವೇಟ್ ಮಾಡಿ, ನಿಮ್ಮ ಅಮೌಂಟಿಗೆ ಒಂದು ಬರುತ್ತೆ. ಸೊ ಸದ್ಯಕ್ಕೆ ನನ್ನ ಅಕೌಂಟಲ್ಲಿ ಅಮೌಂಟ್ ಇಲ್ಲ, ಸೊ ಅದರಿಂದ ನನ್ನ ಅಮೌಂಟ್ ಒಂದು ಬರಲ್ಲ. ಸೊ ಇಲ್ಲಿ ನೀವು ಒಂದು ನಿಮ್ಮ ಒಂದು ಅಮೌಂಟ್ನ ತೊಗೊಂಡ ನಂತರ ಇಲ್ಲಿ ಒಂದು ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ. ಆ ಗ್ರೀನ್ ಲೈಟ್ ಬ್ಲಿಂಕ್ ಆದಮೇಲೆ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ನ ತೊಗೊಳ್ಳಿ. ಸೊ ಫ್ರೆಂಡ್ಸ್, ಹೋಪ್ ಮಾಡ್ತೀನಿ ನಿಮಗೆ ವಿಡಿಯೋ ಒಂದು ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.